ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪೀಸ್ ಕುಕ್ಕರಿಯಲ್ಲಿ ಒಂದು ಸಖತ್ ಆಗಿರುವಂತಹ ಬ್ಯೂಟಿ ಟಿಪ್ಸ್ ಒಂದನ್ನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ಈಗ ಸಾಮಾನ್ಯವಾಗಿ ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಒಂದು ಸಮಸ್ಯೆನ ಎದುರಿಸ್ತಾನೆ ಇರ್ತಾರೆ. ಅದು ಏನಂತ ಅಂದರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಸಮಸ್ಯೆ. ಯಾರನ್ನೇ ಕೇಳಿ ತುಂಬ ಬ್ಲ್ಯಾಕ್ ಹೆಡ್ಸ್ ಆಗಿದೆ ಅಂತಾರೆ, ಇಲ್ಲಾಂದರೆ ತುಂಬ ವೈಟ್ ಹೆಡ್ಸ್ ಆಗಿದೆ ಅಂತಾರೆ. ಪಾರ್ಲರಿಗೆ ಹೋಗ್ತೀವಿ, ಅಲ್ಲಿ ನಾವು ಬ್ಲ್ಯಾಕ್ ಹೆಡ್ಸನ್ನು ತೆಗೆಸ್ತೀವಿ, ಆದರೂ ಕೂಡ ಪದೇ ಪದೇ ಬರ್ತಾನೆ ಇರುತ್ತೆ, ಪರ್ಮನೆಂಟಾಗಿ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ನಮ್ಮ ಮುಖದ ಅಂದ ಚಂದ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಬ್ಲ್ಯಾಕ್ ಹೆಡ್ಸು ಎದ್ದು ಕಾಣ್ತಾ ಇದೆ, ವೈಟ್ ಹೆಡ್ಸ್ ಅಂತೂ ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೆ ನಾನು ಇವತ್ತು ಒಂದು ಟಿಪ್ಸನ್ನು ನಿಮಗೆ ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ನೋಡಿ, ಇನ್ಯಾಕ್ತಡ ಬನ್ನಿ. ಹಾಗಾದರೆ ನಾನು ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ತಗೊಂಡಿದ್ದೀನಿ. ಈ ಬೇಕಿಂಗ್ ಸೋಡಾ ಇದೆಯಲ್ಲ, ಇದು ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಅನ್ನು ರಿಮೂವ್ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ. ಡೆಡ್ ಸ್ಕಿನ್ ಇರುತ್ತಲ್ಲ ಅದನ್ನು ತೆಗೆದುಹಾಕುತ್ತೆ ಅಡುಗೆ ಸೋಡಾ. ಈಗ ನಿಂಬು ರಸ 1/4 ಚಮಚದಷ್ಟು ನಿಂಬು ರಸನ ತಗೊಳ್ತಾ ಇದ್ದೀನಿ. ಸಾಕು. ಈ ನಿಂಬು ರಸ ಇದೆಯಲ್ಲ, ನಮ್ಮ ಚರ್ಮದಲ್ಲಿರುವಂತಹ ಕಲ್ಮಶ ಧೂಳನ್ನು ತೆಗೆದುಹಾಕುತ್ತೆ. ಹಾಗಾಗಿ ಇದೆರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇದನ್ನು ಹೀಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದೇನು ಅಂತಂದರೆ, ಯಾಕೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುತ್ತೆ ಅಂತಂದರೆ, ನಾವು ಬೆಳಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಅಥವಾ ಮಧ್ಯದಲ್ಲಿ ಒಂದು ಟೈಮ್ ಆಗಿರ್ಬೋದು ನಮ್ಮ ಸ್ಕಿನ್ನನ್ನು ಮುಖವನ್ನು ಯಾವಾಗಲೂ ನೀಟಾಗಿ ತೊಳ್ಕೊತಾನೆ ಇರಬೇಕು, ವಾಶ್ ಮಾಡ್ಕೊಬೇಕು, ಚೆನ್ನಾಗಿ ಇಟ್ಕೋಬೇಕು, ಧೂಳೆಲ್ಲ ಹೋಗ್ತಾನೆ ಇರಬೇಕು. ಇಲ್ಲ ಅಂತಂದರೆ ಈ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ. ಈಗ ಇದಕ್ಕೆ ಅಡುಗೆ ಸೋಡಾ ಮತ್ತು ನಿಂಬು ರಸನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ನೀರನ್ನು ತುಂಬ ಹಾಕೋಬಾರ್ದು, ಪೇಸ್ಟ್ ಥರ ಅಲ್ವಾ ನಾನು ಮಾಡ್ಕೋತಾ ಇರೋದು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಪೇಸ್ಟು ರೆಡಿಯಾಗಿದೆ. ಈ ಪೇಸ್ಟ್ ಹಚ್ಚಕ್ಕಿಂತ ಮುಂಚೆ ಇನ್ನೊಂದು ಮೆಥಡನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅದು ಏನಂತ ಅಂತಂದರೆ, ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಚೆನ್ನಾಗಿ ಕುದಿತಾ ಇರಬೇಕು. ಬಿಸಿ ಮಾಡಿ ನಾವು ಅದರಲ್ಲಿ ಸ್ಟೀಮನ್ನು ತಗೋಬೇಕು. ಸ್ಟೀಮನ್ನು ತಗೊಂಡಾದಾಗ ನಮ್ಮ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದು ಓಪನ್ ಅಪ್ ಆಗುತ್ತೆ. ಅದು ಓಪನ್ ಅಪ್ ಆದಾಗ ಈ ಪೇಸ್ಟನ್ನು ಅದಕ್ಕೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಬೇಕು. ತುಂಬ ಹಾರ್ಡಾಗಲ್ಲ, ಸಾಫ್ಟಾಗಿ ಮಸಾಜ್ ಮಾಡಬೇಕು ಒಂದು 4-5 ಮಿನಿಟ್ಸ್. ಅದಾದಮೇಲೆ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದೆಯಲ್ಲ ಅಲ್ಲಿಗೆ ಮಾತ್ರ ಹಚ್ಚಿ. ಅಲ್ಲಿಗೆ ಹಚ್ಚಿ ಆದಮೇಲೆ ಇದನ್ನು ಒಂದು 15-20 ಮಿನಿಟ್ಸ್ ಹಾಗೆ ಫೇಸ್ನಲ್ಲಿ ಬಿಡಿ. ನಂತರ ಇದನ್ನು ಬೆಚ್ಚನೆಯ ನೀರಿನಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡಿ ಸಾಫ್ಟ್ ಟವಲ್ನಲ್ಲಿ ಒರೆಸ್ಕೊಳ್ಳಿ. ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಮಾಯಿಶ್ಚರೈಸ್ ಇರುತ್ತಲ್ಲ ಅದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಇದೆ ಅಲ್ವಾ, ಡ್ರೈ ಸ್ಕಿನ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಫೇಸಿಂದ ರಿಮೂವ್ ಮಾಡಿ ಆದಮೇಲೆ, ವಾಶ್ ಮಾಡಿ ಆದಮೇಲೆ ಮಾಯಿಶ್ಚರೈಸರನ್ನು ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಾಯಿಶ್ಚರೈಸರನ್ನು ಹಚ್ಚಬೇಕಾಗತ್ತೆ. ಇದು ನಿಮಗೆ ಪಕ್ಕಾ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ವಾರದಲ್ಲಿ ಒಂದು ಸಾರಿ ತಪ್ಪಿದರೆ 2 ಸಾರಿ ಇದನ್ನು ಮಾಡಿ. ಯಾಕಂದರೆ ನಿಮ್ಮ ಮೂಗಿನಲ್ಲಿ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಹೋಗೋ ತನಕ. ಆಮೇಲೆ ಇದನ್ನು ಅದಾದಮೇಲೆ ನೀವು ಇದನ್ನು ಮಂತ್ಲಿ 1-2 ಟೈಮ್ಸ್ ಮಾಡಿದರೂ ನಡೆಯುತ್ತೆ. ಇವಾಗ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇದೆ ಅಂದಾಗ ವೀಕ್ಲಿ 2 ಟೈಮ್ಸ್ ಮಾಡಿ ನಿಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಏನಿದೆ ಮಾಯ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿ ಆದಮೇಲೆ ಇದು ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತು ನಿಮಗಾಗಿ ಮಾಡಿದಂತಹ ಸ್ಪೆಷಲ್ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀರಿ. ಧನ್ಯವಾದಗಳು.